ಧರಿಸುವುದಿಲ್ಲ. ಈಗ ಸ್ವಸ್ಥಗೋಚರಿಸಿದ್ದಾಳೆ. ಯಾಕೆ? ನಮ್ಮ ಪಾಪದ ಕೊಡ ತುಂಬಿದೆ. ದೇವತೆಗಳಿಗೆ ಮಾಡಿದ ಅನ್ಯಾಯ, ಋಷಿ ಮುನಿಗಳನ್ನು ಹೊಡೆದೋಡಿಸಿತ್ತು, ಮಾನಿನಿಯರಿಗೆ ಭಂಗ ಮಾಡಿತ್ತು, ಇದೆಲ್ಲವೂ ಒಟ್ಟಾಗಿದೆ ಪ್ರಭು. ಹಾಗಾಗಿ ಯೋಚಿಸಿ ಮುನ್ನಡೆಯುತ್ತೇವೆ ಅಂತಾದ್ರೆ ನಮಗೆ ಒಳಿತುಂಟು, ಇಲ್ಲ ಇದೆ ಕೇಡು ಕಟ್ಟಿಟ್ಟ ಬುದ್ಧಿ. ಅಯ್ಯೋ, ಅಧಿಕಾರಿ ಶುಂಭ ಹದಿನಾಲ್ಕು ಲೋಕಕ್ಕೂ ಕೂಡ ಅಧಿಕಾರಿ ಅಲ್ವಾ? ಈ ಶುಂಭನ ಹೆಸರನ್ನು ಕೇಳಿದ್ರೆ ಲೋಕ ಲೋಕವೇ ಕಡುಗುತ್ತೇನು ಗೊತ್ತಾಗುಂಟು. ಈ ಶುಂಭ ಯಾವ್ದು ಮಾತನ್ನು ಆಡಿದ್ನೋ ಅದನ್ನು ನೆರವೇರಿಸಿಕೊಡುವವನು ಶುಂಭ. ಹಾಗಂತ ಶುಂಭನಲ್ಲಿ ಯಾವುದು ಕಡಿಮೆ ಇಲ್ಲ ನೋಡು. ಜನ ಬಲ್ಲ, ಅಧಿಕಾರದ ಬಲ, ದೇಹ ಬಲ, ಬ್ರಹ್ಮನ ವರ ಬಲ ಎಲ್ಲವೂ ಶುಂಭನಲ್ಲಿ ಉಂಟು. ಯಾವುದು ಕಡಿಮೆ ಇಲ್ಲ. ಈ ಶುಂಭನಲ್ಲಿ ಯಾವ ಶಕ್ತಿ ಮುಂದೆ ಬಂದಿದೆ? ಬಲವಂತು ಶುಂಭನಿಗೆ ಲೋಕವು ನಿನ್ನ ಅಧೀನ ಪ್ರಭು. ಎಲ್ಲಾ ಶಕ್ತಿ ನಿನ್ನ ಮುಂದೆ ತಲೆಬಾಗಿ ನಿಲ್ತದೆ. ಲೋಕ ಲೋಕಗಳನ್ನೆಲ್ಲ ಗೆದ್ದಂತ ನೀನೇ ಲೋಕೈಕ ವೀರರು ಅಂತ ಆರಿಸಿ ಕಳುಹಿಸಿದವರು. ಅವರ ಸ್ಥಿತಿ ನೋಡುವಾಗ ನಮ್ಮವರಿಗೆ ಲೋಕ ಇಲ್ಲ ಅಂತ ಆಗಿದೆ ಪ್ರಭು. ಏನು ಸಾಮಾನ್ಯರು? ಶುಂಭನಿಗೆ ಜಯವಾಗಲಿ ಎನ್ನುವುದಾಗಿ ಇಲ್ಲಿಂದ ಆರಂಭಿಸಿ ಹೊರಟ. ಶುಂಭನ ಆಜ್ಞೆಯಿಂದ ಹೊರಟ. ಬರುವಾಗ ದೇವಿ ದೂತನಾಗಿ ಹಿಂದೆ ಬಂದ. ಇಲ್ಲಿಯವರೆಗೆ ನಿನ್ನ ಅನ್ನ ಉಂಡು, ಸಾವಿರ ಸಾವಿರ ವರ್ಷಗಳ ಕಾಲ ನಿನ್ನ ಮಂತ್ರಿಯಾಗಿದ್ದುಕೊಂಡು ನಿನ್ನನ್ನೇ ಆರೈಸುತ್ತಿದ್ದ ಓಲೈಸುತ್ತಿದ್ದಂತ ಒಬ್ಬ ವ್ಯಕ್ತಿ ಕ್ಷಣ ಮಾತ್ರದಲ್ಲಿ ಅವಳ ದೂತನಾಗಿ ಬದಲಾಗಿ ಹೋಗ್ತಾನೆ ಅಂದ್ರೆ ತೋರಿಸಿದ್ದಾಳೆ. ಶುಂಭ, ನೀನ್ ಯಾವುದನ್ನು ಕಟ್ಟಿ ಬೆಳೆಸಿದ್ಯೋ, ನೀನ್ ಯಾವುದನ್ನು ನಿನ್ನವರು ಅಂತ ಭಾವಿಸಿದ್ಯೋ, ಅದನ್ನು ಕ್ಷಣ ಮಾತ್ರದಲ್ಲಿ ಬದಲಾಯಿಸಿ ನನ್ನವರನ್ನಾಗಿಸಬಲ್ಲೆ ಎನ್ನುವುದಾಗಿ ಸುಗ್ರೀವನ ಪ್ರಕರಣದ ಮೂಲಕ ಸ್ಪಷ್ಟಪಡಿಸಿದ್ದಾಳೆ. ನೀನು ಅರ್ಥ ಮಾಡಿಕೊಳ್ಳದೆ ಧೂಮ್ರಲೋಚನವನ್ನು ಕಳುಹಿಸಿದೆ. ಲೋಚನವನ್ನು ಬಿಟ್ಟಳಂತೆ, ಬೆಂಕಿ ಬಂತಂತೆ, ಧೂಮ್ರಾಕ್ಷ ಸುಟ್ಟು ಹೋದನಂತೆ.